ಒಂದು ಮನಮಿಡಿಯುವ ಕತೆ. ತಾಯಿಯ ಮೇಲೆ ಪ್ರೀತಿ ಇದ್ದರೆ ಈ ಮನಮುಟ್ಟುವ ಕತೆಯನ್ನು ಒಮ್ಮೆ ಕೇಳಿ. ಒಬ್ಬ ಯುವಕನು ಮಾತೃ ಋಣವನ್ನು ತೀರಿಸಲೆಂದು 1 ಲಕ್ಷ ಹಾಗೂ ಬಂಗಾರದ ನಾಣ್ಯಗಳನ್ನು ಸೇರಿಸಿ ತಾಯಿಗೆ ಕೊಟ್ಟು, ಅಮ್ಮ, ಈ ಬಂಗಾರದ ನಾಣ್ಯಗಳಿಂದ ನಿನಗೆ ಇಷ್ಟವಾದದ್ದನ್ನು ಮಾಡಿಸಿಕೋ, ಇದರಿಂದ ನನಗೆ ತಾಯಿ ಋಣದಿಂದ ಮುಕ್ತಿ ಸಿಗುತ್ತದೆ ಅನ್ನುತ್ತಾನೆ. ಆಗ ಅವನ ತಾಯಿ ಮುಗುಳು ನಗುತ್ತಾ ಹೀಗೆ ಹೇಳಿದಳು, ಮಗು, ನನ್ನ ಋಣ ತೀರಿಸಲು ಈ ಹಣ ನನಗೆ ಬೇಡ ಅಂತ. ನನಗೆ ಹುಷಾರಿಲ್ಲ, ಈ ದಿನ ರಾತ್ರಿ ನನ್ನ ಹತ್ತಿರ ಮಲಗಿಕೋ. ನನಗೆ ಬಾಯಾರಿಕೆ ಆದಾಗ, ನಾನು ನೀರು ಕೇಳಿದಾಗೆಲ್ಲ ನನಗೆ ನೀನು ಕುಡಿಯೋಕೆ ನೀರು ಕೊಟ್ಟರೆ ಅಷ್ಟು ಸಾಕು ಅಂತ ಹೇಳಿದರು. ತಾಯಿ ಹೇಳಿದಂತೆ ಮಗನು ಸರಿ ಎಂದು ತಾಯಿಯ ಮಂಚದ ಬಳಿ ಮಲಗುತ್ತಾನೆ. ಮಗನು ನಿದ್ರೆಗೆ ಜಾರುತ್ತಾನೆ. ಆಗ ತಾಯಿ, ಮಗನೇ, ನನಗೆ ಬಾಯಾರಿಕೆ ಆಗುತ್ತಿದೆ, ಸ್ವಲ್ಪ ನೀರು ಕುಡಿಸು ಅಂತ ಹೇಳುತ್ತಾಳೆ. ಮಗನು ಸಂತೋಷದಿಂದ ಎದ್ದು ಗ್ಲಾಸಿನಿಂದ ತಾಯಿಗೆ ನೀರನ್ನು ಕುಡಿಸುತ್ತಾನೆ. ತಾಯಿ 2 ಗುಟುಕು ನೀರನ್ನು ಕುಡಿಯುವಾಗ ಗ್ಲಾಸು ಪಕ್ಕಕ್ಕೆ ಜಾರಿ ಕೆಳಗೆ ಬೀಳುತ್ತೆ. ಮಗನು ಏನೂ ಮಾತಾಡದೆ ಮೌನದಿಂದ ಮಲಗುತ್ತಾನೆ. ಮತ್ತೆ ಮಗನು ನಿದ್ದೆಗೆ ಜಾರಲು ತಾಯಿ ಮತ್ತೆ ಎದ್ದು, ಮಗು, ಮತ್ತೆ ಸ್ವಲ್ಪ ನೀರು ಕುಡಿಸು ಅಂತ ಕೇಳುತ್ತಾಳೆ. ಮಗನು ಮತ್ತೆ ಎದ್ದು ನೀರು ಕುಡಿಸಲು ತಾಯಿ ಮತ್ತೆ ನೀರು ಚೆಲ್ಲಿ ಹಾಸಿಗೆಯೆಲ್ಲ ಒದ್ದೆಯಾಗುತ್ತದೆ. ಮಗ ತಾಯಿಯನ್ನು ಏನು ಮಾಡಿದೆಯಮ್ಮ ಅಂತ ಪ್ರಶ್ನಿಸಿದ. ಅದಕ್ಕೆ ತಾಯಿ ಅಕಸ್ಮಾತ್ತಾಗಿ ಆಯಿತು ಮಗು ಅಂತ ಹೇಳಿದಳು. ಸ್ವಲ್ಪ ಸಮಯದ ನಂತರ ಮತ್ತೆ ತಾಯಿ ನೀರು ಕುಡಿಯಲು ನೀರು ಕೇಳಿದಳು. ಅದಕ್ಕೆ ಮಗ ಕೋಪಿತನಾಗಿ, ಈಗ ತಾನೇ ನೀರು ಕುಡಿದೆಯಲ್ಲ ಅಮ್ಮ, ಮತ್ತೆ ಎಷ್ಟು ನೀರು ಕುಡಿಯುವೆ? ನೀನೇನಾದರೂ ಹತ್ತಿಯ ಬೀಜಗಳನ್ನು ತಿಂದೆಯ ಅಂತ ಹೇಳಿ ನೀರನ್ನು ಕೊಟ್ಟನು. ಮತ್ತೆ ತಾಯಿ ನೀರು ಕುಡಿಯಲು ಹೋಗಿ ನೀರು ಚೆಲ್ಲುತ್ತದೆ. ಮಗನಿಗೆ ಕೋಪ ಬಂದು, ಏನಮ್ಮ, ಹಾಸಿಗೆಯೆಲ್ಲ ನೀರಿನಿಂದ ಒದ್ದೆಯಾಗಿ ಹೋಗಿದೆ ಅಂತ ಕೋಪಿತನಾದ. ಕಣ್ಣು ಕಾಣಿಸುವುದಿಲ್ಲವೇ ಎಂದನು. ಸ್ವಲ್ಪ ಸಮಯದ ನಂತರ ಮತ್ತೆ ತಾಯಿ ನೀರು ಕುಡಿಯಲು ಕೇಳಿದಳು. ಅದಕ್ಕೆ ಮಗನು ನೀರನ್ನು ತಂದು ನೀರನ್ನು ಅವನ ಅಮ್ಮನ ಕೈಗೆ ಕೊಟ್ಟು ನೀರು ಕುಡಿದು ಸಾಯಿ ಅಂತ ಶಪಿಸುತ್ತಾ ಕೂಗಾಡಿದ. ಆಗ ತಾಯಿ, ಮಗು, ಸಾಕು, ಅರಚಬೇಡ, ತಾಯಿ ಋಣ ತೀರಿಸಬೇಕು ಅಂತ ಹೇಳಿದೆ. ನಿನ್ನ ತಲೆಯ ಮೇಲೆ ಎಷ್ಟು ಕೂದಲು ಇದೆಯೋ ಅಷ್ಟು ಜನ್ಮ ಎತ್ತಿದರೂ ತಾಯಿ ಋಣ ತೀರಿಸಲು ಆಗುವುದಿಲ್ಲ ಅಂತ ಅವನ ಅಮ್ಮ ಅವನಲ್ಲಿ ಹೇಳ್ತಾರೆ. ನೀನು ಚಿಕ್ಕವನಿದ್ದಾಗ ಮತ್ತೆ ಮತ್ತೆ ಮೂತ್ರ ಮಾಡುತ್ತಿದ್ದೆ. ನಿನ್ನ ಒದ್ದೆ ಬಟ್ಟೆಯನ್ನು ತೆಗೆದು ನನ್ನ ಸೀರೆಯಿಂದ ಒರೆಸಿ ನಿನ್ನನ್ನು ನನ್ನ ಜಾಗದಲ್ಲಿ ಮಲಗಿಸಿ ನಾನು ಒದ್ದೆಯ ಜಾಗದಲ್ಲಿ ಮಲಗುತ್ತಿದ್ದೆ. ಒಂದು ದಿನವಲ್ಲ, ಒಂದು ವಾರವಲ್ಲ, ಒಂದು ತಿಂಗಳಲ್ಲ, ಕೆಲವು ವರ್ಷಗಳೇ ನಿನ್ನನ್ನು ಹೀಗೆ ಒಬ್ಬಂಟಿಯಾಗಿ ನೀನು ಮಲಗುವವರೆಗೂ ಬೆಳೆಸಿರುವೆ. ಆದರೆ ನಾನು 1-2 ಸಲ ಹಾಸಿಗೆ ಒದ್ದೆ ಮಾಡಿದ್ದಕ್ಕೆ ನೀನು ಕೋಪಗೊಂಡೆ. ಒಂದು ದಿನದ ನಿದ್ದೆ ಹಾಳಾಗಿದ್ದಕ್ಕೆ ಬೇಸರವಾದೆ ಅಂದಳು ತಾಯಿ. ಆಗ ಮಗನಿಗೆ ಮುಜುಗರವಾಗಿ ತಾಯಿಯ ಪಾದಗಳಿಗೆ ನಮಸ್ಕರಿಸಿ, ಅಮ್ಮ, ನನ್ನ ಕಣ್ಣು ತೆರೆಸಿದೆ, ನನ್ನನ್ನು ಕ್ಷಮಿಸು ಎಂದನು. ತಾಯಿ ತನ್ನ ಮಕ್ಕಳನ್ನು ಬೆಳೆಸಲು ಎಷ್ಟು ಕಷ್ಟಪಡುವಳು ಎಂದು ಅವನಿಗೆ ಅರಿವಾಯಿತು. ಒಂದು ತಾಯಿ 10 ಮಕ್ಕಳನ್ನು ಸಾಕೋಕೆ ಎಷ್ಟು ಕಷ್ಟಪಡುತ್ತಾಳೆ, ಆದರೆ ಆ 10 ಮಕ್ಕಳು ಒಬ್ಬ ತಾಯಿಯನ್ನು ಸಾಕೋಕೆ ಹಿಂದು ಮುಂದು ನೋಡುತ್ತಾರೆ.